ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ಸಿಲಿಂಡರ್ ಸಬ್ಸಿಡಿ ಹಣ ಗ್ರಾಹಕರ ಖಾತೆಗೆ ಜಮಾ ಹೇಗಾಗುತ್ತೆ, ನೀವು ಜಮಾ ಆಗಬೇಕು ಅಂದರೆ ಏನು ಮಾಡಬೇಕು, ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಯಾವುದು ಅನ್ನೋದು ಸಂಪೂರ್ಣವಾದಂಥ ಮಾಹಿತಿ ಈ ವಿಡಿಯೋದಲ್ಲಿ ಇದೆ. ಉಜ್ವಲ ಯೋಜನೆಯ ಅಡಿಯಲ್ಲಿ ಸಬ್ಸಿಡಿ, ಗ್ಯಾಸ್ ಸಿಲಿಂಡರ್ ಮೂಲಕವೇ ಭಾರತದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಅಡುಗೆ ಮಾಡುವಂತೆ ಆಗಬೇಕು ಎನ್ನುವ ಉದ್ದೇಶದಿಂದ ಅಡುಗೆ ಮಾಡುವಷ್ಟು ಮಹಿಳೆಯರಿಗೆ ಸಮಯ ಹೊರತುಪಡಿಸಿ ಇನ್ನಷ್ಟು ಸಮಯ ಸಿಕ್ಕರೆ ಅವಳು ತನ್ನ ಸ್ವಾವಲಂಬನೆಯ ಜೀವನವನ್ನು ನಡೆಸಬೇಕೆನ್ನುವ ಕಾರಣದಿಂದಾಗಿ ಕೇಂದ್ರ ಸರ್ಕಾರವು ಏನು ಮಾಡಿದೆ ಅಂದರೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಕಲೆಕ್ಷನನ್ನು ಇಲ್ಲಿ ನೀಡ್ತಾ ಇದೆ. ಉಜ್ವಲ 2.0 ಯೋಜನೆ ಅಡಿಯಲ್ಲಿ ಹಲವಾರು ಮಹಿಳೆಯರು ಇಂದು ಉಚಿತವಾಗಿ ಗ್ಯಾಸ್ ಕನೆಕ್ಷನ್ನನ್ನು ಪಡೆದುಕೊಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ 100 ರೂಪಾಯಿಗಳ ಸಬ್ಸಿಡಿಯನ್ನು ಗ್ಯಾಸ್ ಸಿಲಿಂಡರ್ ಮೇಲೆ ನೀಡಲಾಗ್ತಾ ಇದೆ. ಇವತ್ತು ಸಂಪೂರ್ಣ ಹಣವನ್ನು ಗ್ಯಾಸ್ ಸಿಲಿಂಡರ್ ಖರೀದಿ ಮಾಡುವಾಗ ಪಾವತಿ ಮಾಡಬೇಕು. ನಂತರ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಸಬ್ಸಿಡಿ ಹಣವನ್ನು ಜಮಾ ಮಾಡಲಾಗುತ್ತದೆ. ಸಬ್ಸಿಡಿ ಹಣ ಚೆಕ್ ಮಾಡುವ ವಿಧಾನ ಯಾವ ರೀತಿ ನೀವು ಚೆಕ್ ಮಾಡಬೇಕು ಅಂದರೆ, ಸಬ್ಸಿಡಿ ಹಣ ಕೆಲವರು ಖಾತೆಗೆ ಕಳೆದ ತಿಂಗಳಿಂದ ಜಮಾ ಆಗಿತ್ತು, ಆದರೆ ಇನ್ನೂ ಕೆಲವರ ಖಾತೆಗೆ ಜಮಾ ಆಗಿರಲಿಲ್ಲ. ಅಲ್ಲದೆ ಸರ್ಕಾರವು ಪೆಂಡಿಂಗ್ ಇರುವಂಥ ಹಣವನ್ನು ಕೂಡ ಸದ್ಯದಲ್ಲಿಯೇ ಬಿಡುಗಡೆ ಮಾಡಬಹುದು ಎಂದು ಇಲ್ಲಿ ತಿಳಿಸಲಾಗಿದೆ. ಹಾಗಾದರೆ ಅದರಂತೆ ಗ್ಯಾಸ್ ಸಿಲಿಂಡರ್ನ ಸಬ್ಸಿಡಿ ಹಣ ಜಮಾ ಆಗಿದೆಯೇ ಇಲ್ಲವೇ ಎಂಬುದನ್ನು ನಿಮಗೆ ತಿಳ್ಕೊಳ್ಬೇಕು ಅಂದರೆ ಉಜ್ವಲ ಯೋಜನೆ ಅಧಿಕೃತ ವೆಬ್ಸೈಟ್ ಯಾವುದು ಅಂದರೆ https://www.mylpg.in ಈ ವೆಬ್ಸೈಟಿಗೆ ನೀವು ಹೋಗಿ ನೋಡಿದಾಗ ನಿಮಗೆ ಖಾತೆಗೆ ಹಣ ಬರುತ್ತೋ ಇಲ್ವೋ ಅನ್ನೋದು ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ತಿಳಿಯುತ್ತೆ. ಹೀಗೆ ಕೇಂದ್ರ ಸರ್ಕಾರವು ಹೆಣ್ಣು ಮಕ್ಕಳಿಗಾಗಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ಉಚಿತ ಕನೆಕ್ಷನ್ ನೀಡ್ತಾ ಇದೆ. ಅದರ ಜೊತೆಗೆ ಗ್ಯಾಸ್ ಸಿಲಿಂಡರ್ ಮೇಲೆ ಸಬ್ಸಿಡಿಯ ಹಣವನ್ನು ಕೂಡ ನಿಮಗೆ ಕೊಡ್ತಾ ಇದೆ. ಈ ಮಾಹಿತಿಯನ್ನು ಮಹಿಳೆಯರಿಗೆ ಶೇರ್ ಮಾಡುವ ಮೂಲಕ ಅವರೇ ಖಾತೆಗೆ ಸಬ್ಸಿಡಿ ಹಣ ಜಮಾ ಆಗಿದೆ ಇಲ್ಲವೇ ಎಂಬುದನ್ನು ಹೇಗೆ ತಿಳ್ಕೊಳ್ಬೇಕು ಎಂಬುದರ ಬಗ್ಗೆ ಈ ಮಾಹಿತಿಯನ್ನು ತಿಳಿಸಿ ಧನ್ಯವಾದಗಳನ್ನು ಹೇಳಬೇಕು ನೀವು. ಹಾಗೆ ಈ ಕೇಂದ್ರ ಸರ್ಕಾರ ಹೆಣ್ಣು ಮಕ್ಕಳಿಗಾಗಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿಯಲ್ಲಿ ಗ್ಯಾಸ್ ಸಿಲಿಂಡರ್ ಉಚಿತ ಕನೆಕ್ಷನ್ ಮಾಡ್ತಾ ಇದ್ದು ಈ ವಿಡಿಯೋ ನಿಮಗೆ ಲೈಕ್ ಆಯ್ತಲ್ಲಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಶೇರ್.